ಮೂಡ ಪ್ರಕರಣವನ್ನ ಸಿಬಿಐ ಕೊಡಿ ಅಂದ್ರೆ ಧ್ವನಿಮಟ್ಟ ಮಾಡಿದ್ದಾರೆ ಬಿಜೆಪಿ ಕೊಡೋದು ಎನ್ಕ್ವೈರಿ ಮಾಡಕ್ ಕೇಳಿದೀವಿ ನಾವು ಈಗ ಅವರು ನಾವು ಮಾರಲ್ ರೈಟ್ ಇದೆ ನಾವು ಕೇಳಿದಾಗ ಯಾವ್ದಾದ್ರು ಒಂದೇ ಒಂದು ಕೇಸು ಬಿಜೆಪಿ ಸಿಬಿಐ ಕೊಟ್ಟಿದ್ದಾರೆ ಎಲ್ಲಿಂದ ಸಿಬಿಐ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಯಾಕ್ರಿ ಸಿಬಿಐ ಕೊಡಿ ಅಂತ ಕೇಳ್ತೀವಿ ನೀವು ಅವ್ರು ಹೇಳಿದ್ರು ಅಂತ ಕೇಳ್ತಾ ಇದ್ದೀರಿ ಯಾಕೆ ಸಿಬಿಐಗೆ ಯಾಕೆ ಕೊಡ್ಬೇಕು ಯಾಕ್ರಿ ಕೊಡ್ಬೇಕು ಹೇಳಿಯಪ್ಪ ಈಗ ಸೈಟು ಹಂಚಿ 50-50 ಜಮೀನು ಕೊಟ್ಟವರಿಗೆ 50% ಕೊಡಬೇಕು ಸೈಟ್ ಅಂತ ಯಾರು ಮಾಡಿದವರು ಬಿಜೆಪಿ ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ದುರುಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡೋಕ್ಕೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟೂ ಎಲ್ಲ ಇದನ್ನ ಸೈಟ್ಗಳನ್ನ ಈಗ ಕೊಟ್ಟಿದೀವಲ್ಲ ಮೂಡಾದಿಂದ ಕೊಟ್ಟಿದ್ದಾರಲ್ಲ ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಇನ್ನು ವೇರ್ ಇಸ್ ದಿ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಹಂಚಿಕೆ ಮಾಡಿದ್ರು ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ IAS ಆಫೀಸರ್ಗಳಲ್ಲಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ವರದಿ ಬಂದ ಮೇಲೆ ಕ್ರಮ ತಗೋತೀವಿ ಅಲ್ವಾ ಸಿಬಿಐಗೆ ಯಾಕೆ ಕೇಳ್ತಾ ಇದ್ದಾರೆ ಯಾಕಪ್ಪ ಯಾವ ಯಾಕೆ ನಂದೇನ್ ಪಾತ್ರ ಇದೆ ಅಲ್ಲಿ ನನ್ಗೇನ ಈಗ ನನ್ನ ಜವಾಬ್ದಾರಿ ನಾ ಮಾಡದೆ ಇದ್ರು ತಾನೆ ರಾಜೀನಾಮೆ ಕೊಡೋದು ಯಾಕೆ ಈಗಾಗಂದ್ರೆ ಅಶೋಕ ರಾಜೀನಾಮೆ ಕೊಡು ಅಂತಂದ್ರೆ ಕೊಟ್ಬಿಡ್ತಾರ ಅವರು ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದ್ರೆ ಈಗ ಅವ್ರ ಕಾಲದಲ್ಲಿ MLA ಇರುವಾಗ ಅಕ್ರಮ ಸಕ್ರಮ ಮಾಡುವಾಗ ಸರಿಯಾದ ರೀತಿಯಿಂದ ಮಾಡಿಲ್ಲ ಅಂತ ಕೋರ್ಟ್ ಪೋಸ್ಟ್ ಬೇಲ್ ತಗೊಂಡಿದ್ದಾರೆ ಅದನ್ನು ಪಾಸ್ ಮಾಡಕ್ ಆಗ್ತದೆ ಅದಕ್ಕೆ ರಾಜೀನಾಮೆ ಕೊಡು ಅಂತಂದ್ರೆ ಕೊಡ್ತಾರ ನೋಡಪ್ಪ ವಾಲ್ಮೀಕಿ ಹಗರಣನ ಅಭಿವೃದ್ಧಿ ಆಗ್ತೀವಿ ನಾವು SIT ರಚನೆ ಮಾಡಿದ್ದೀವಿ SIT ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಾಗೇಂದ್ರನ ಕೂಡ ರಾಜೀನಾಮೆ ಕೊಡಿಸಿದ್ದೀವಿ ಯಾಕಂದ್ರೆ ಡೆತ್ ನೋಟ್ನಲ್ಲಿ ಅವ್ರ ಹೆಸರು ಹೇಳಿಲ್ಲ ಮಂತ್ರಿಗಳು MDಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂತ ಹೇಳೋದಕ್ಕೆ ರಾಜೀನಾಮೆ ಕೊಡಿಸಿದ್ರು ಇನ್ನು ವೇರಿಸ್ತಿ ಅದನ್ನು ಮತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಇದ್ರದೆಲ್ಲ CBI ಮಾಡ್ತಾ ಇದ್ದಾರೆ ED ಅವರು ಮಾಡ್ತಾ ಇದ್ದಾರೆ ಇನ್ನು ವೇರಿಸ್ತಿ ಕ್ವಶನ್ ಫರ್ದರ್ ಇನ್ನೇನು ಮಾಡಬೇಕು ಹೇಳಿ ನೀವೇ ಸುಮ್ಮನೆ ನೀವು ಏನೋ ಅವ್ರು ಹೇಳಿದ್ರು ಅಂತ ಕೇಳಬಾರದು ಸುಮ್ಮನೆ ಅವ್ರಿಗೇನು ಇಶ್ಯೂ ಇಲ್ವಲ್ಲ ಅದಕ್ಕೆ ಈ ಇಶ್ಯೂಗಳು ದದ್ದಲ್ಲೂ ಶರಣ ಪ್ರಕಾಶ್ ಪಾಟೀಲ್ ಪಾಲ್ ಹೋಗಿದೆ ಅಂತ ಹೇಳಿ ಹೊಸ ಆರೋಪ ಮಾಡ್ತಾರೆ SIT ಅದಕ್ಕೆ ಮಾಡಿದೀವಲ್ರಿ ಎನ್ಕ್ವೈರಿನಲ್ಲಿ ರಿಪೋರ್ಟ್ ಬರ್ಬೇಕಲ್ವೇನಪ್ಪ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕಲ್ವೇನಪ್ಪ ಏನು ಹಾಕ್ತಿದ್ರೆ ಸುಮ್ಮನೆ ಕ್ರಮ ತಗೊಳ್ಳಿ ಅಂತಂದ್ರೆ ಹೆಂಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ